ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 8ರಲ್ಲಿ ನಿನ್ನೆ 2 ಪಂದ್ಯ ಕಂಪ್ಲೀಟ್ ಆಗಿದೆ. ಮೊದಲನೇ ಪಂದ್ಯದಲ್ಲಿ ಪಟ್ನಾ ಪೈರೇಟ್ ಜಯಬೇರಿ ಬಾರಿಸಿದೆ, ಎರಡನೇ ಪಂದ್ಯದಲ್ಲಿ ಗುಜರಾತ್ ಫಾರ್ಚೂನ್ ಜಯಂಟ್ಸ್ ಜಯಬೇರಿ ಬಾರಿಸಿದೆ. ಇದೀಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇವತ್ತು ನಡೆಯೋ ಪಂದ್ಯದಲ್ಲಿ ಒಂದು ಒಳ್ಳೆಯ ಅವಕಾಶವಿದೆ ಗುರು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ ವೀಕ್ಷಕರೇ. ಪ್ರೊ ಕಬಡ್ಡಿ ಸೀಸನ್ 8ರಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗಿದೆ. ಪಟ್ನಾ ಪೈರೇಟ್ಸ್ ತಂಡದ ಆಟಗಾರ ಸೋಲೋವಾಗಿ ಟ್ಯಾಕಲ್ ಆಗಿಬಿಟ್ಟಿದ್ದಾರೆ ರೈಡಿಂಗ್ ಹೋಗೋ ಸಿಚುವೇಶನ್ ಅಲ್ಲಿ. ಎರಡನೇ ಪಂದ್ಯದಲ್ಲಿ ಗುಜರಾತ್ ಜಯಂಟ್ಸ್ ಬಲಿಷ್ಠ ಪ್ರದರ್ಶನ ನೀಡಿದೆ. ಇದೀಗ ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಪಟ್ನಾ ಪೈರೇಟ್ಸ್ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ದಬಾಂಗ್ದಲ್ಲಿ, ಮೂರನೇ ಸ್ಥಾನ ಬೆಂಗಳೂರು ಬುಲ್ಸ್, ನಾಲ್ಕನೇ ಸ್ಥಾನ ತಮಿಳ್ ತಲೆವಾಸ್, ಐದನೇ ಸ್ಥಾನ ಯು ಮುಂಬೈ, ಆರನೇ ಸ್ಥಾನ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ನಾವು ಇವತ್ತಿನ ಪಂದ್ಯವನ್ನು ಗೆದ್ದರೆ ಮೊದಲನೇ ಪೊಸಿಷನ್ಗೆ ಹೋಗುವ ಸಾಧ್ಯತೆ ಹೆಚ್ಚು ಇದೆ. ಅದಾದ್ಮೇಲೆ ದಬಾಂಗ್ದಲ್ಲಿ ಕೆಸಿ ಗೆದ್ರೆ ಅವರು ಕೂಡ ಫಸ್ಟ್ ಪೊಸಿಷನ್ಗೆ ಹೋಗ್ತಾರೆ. ಸೂಪರ್ ಅಲ್ವಾ ಗುರು? ನಾವು ತಮಿಳ್ ತಲೆವಾಸ್ ಅವರೆಲ್ಲ ತುಂಬ ಕಷ್ಟ ಇದೆ. ಅದಾದ್ಮೇಲೆ ಆರನೇ ಪ್ಲೇಸಿಂದ ಕೆಳಗಡೆ ಇರೋ ಟೀಮ್ಗಳು ನೋಡಿದರೆ ಗುಜರಾತ್ ಜಯಂಟ್ಸ್ ಇದೆ, ಯು ಪಿ ಯೋಧಾ ಇದೆ, ಹರಿಯಾಣ ಸೀಲರ್ಸ್ ಇದೆ. ಮೂರು ತಂಡದ ಪಾಯಿಂಟ್ಸ್ ನೋಡಿ, 20-20-20. ಅದಾದ್ಮೇಲೆ ಬೆಂಗಾಲ್ ವಾರಿಯರ್ಸ್ 17, ಪುಣೆ ರಿಪೈಟನ್ಸ್ 16, ತೆಲುಗು ಟೈಟನ್ಸ್ 10. ಇಲ್ಲಿಗೆ ಸೂಪರ್ ಪ್ರೊ ಕಬಡ್ಡಿ ಹತ್ತತ್ರ ಮುಕ್ತಾಯವಾಗುವ ಸಿಚುವೇಶನ್ ಇದೆ ಮೊದಲನೇ ಹಂತ. ಎರಡನೇ ಹಂತದ ಬಗ್ಗೆ ಕೂಡ ನಾವು ಅಪ್ಡೇಟ್ ಕೊಡ್ತೀನಿ, ಬೆಂಗಳೂರು ಬುಲ್ಸ್ ಗೆದ್ರೆ ಮಾತ್ರ ಅಪ್ಡೇಟು ನಿಮಗೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಕ್ಷಕರಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.